ಕುಮಾರಸ್ವಾಮಿ ಚುನಾವಣೆ ನಿಜಕ್ಕೂ ವಿಶೇಷ ಈ ಬಾರಿ ನಿನ್ನ ಋಣ ತೀರಿಸ್ತೀವಪ್ಪ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ ಈ ರೀತಿಯ ಒಂದು ಕೆಟ್ಟ ಸರ್ಕಾರದ ನಡವಳಿಕೆಯಿಂದ ಬೇಸತ್ತಿದ್ದಾರೆ ಟಿಕೆಟ್ ವಿಚಾರ ಏನಿದ್ರು ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರು ದೇವೇಗೌಡ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ನಿಷ್ಕರ್ಮ ಸಮಸ್ಯೆ ಇದ್ರು ಅದನ್ನ ಸುಗಮವಾಗಿ ಪರಿಹರಿಸುತ್ತೀವಿ ಏನೊಂದು ಅಭ್ಯರ್ಥಿಯ ಅಕಾಲಿಕ ನಿಧನದಿಂದಾಗಿ ಅವರ ಪತ್ನಿಗೆ ಟಿಕೆಟ್ ಅನ್ನು ಘೋಷಿಸಿದ್ರೆ ಜೆಡಿಎಸ್ ಪಕ್ಷ ಮತ್ತು ಕುಮಾರಸ್ವಾಮಿ ಅವರು ಒಂದು ಸಲ ವಿಶ್ವಾಸವನ್ನ ತೆಗೆದುಕೊಂಡ್ರೆ ಯಾರ ಕೈಯನ್ನ ಬಿಡಲ್ಲ ನಾನು ಅವರನ್ನ ವಿಧಾನಸೌಧದಲ್ಲಿ ಶಾಸಕರಾಗಿ ನೋಡ್ತೀನಿ ಅಂತಕಂತ ಭಾವನೆ ಇತ್ತು ಆ ತಂಗಿಯನ್ನ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತಕಂತ ನಿರ್ಧಾರ ಮಾಡಿ ಬಿಜೆಪಿ ಅವರು ಪಂಚರತ್ನ ಯಾತ್ರೆ ಪಂಚರ್ ಅವರು ಬಂದ ನೋಡಿದ್ರೆ ಗೊತ್ತಾಗುತ್ತೆ ಎರಡು ಪಕ್ಷಗಳ मन मंदिये प्रतिदिन जीनी मोळके कटिद काळिन पौडर आहार सेविसि डबल एनर्जी पडियिरि याकंद्रे मोळके कटिद काळिन आहार देहक्के 100% पोषकांश ओदगिसुत्ते कर्नाटक टीवी पंचरत्न यात्रे आरंभवादागिंद कूड माजी मुख्यमंत्री कुमारस्वामी अवरन्न आगाग भेटि माड्ता इद्दीवि ईग बेंगळूरिन प्रतिष्ठित क्षेत्र दासरहळ्ळियल्लि इद्दीवि सर 62ನೇ दिन 62ನೇ पंचरत्न यात्रे ಏನ್ ಸರ್ ನಮಗೆ ಬಿಸಲ್ ಆಗ್ತಾ ಇಲ್ಲ ಹೇಗೆ ಸರ್ ಇದು ಜನರ ಒಂದು ಪ್ರೋತ್ಸಾಹ ಏನಿದೆ ರಾತ್ರಿ 1-2 ಗಂಟೆ ವರೆಗೆ ನನ್ನ ಬರಕೆನ್ನ ಕಾದು ಆಶೀರ್ವಾದ ಮಾಡತಕ್ಕಂತ ಜನರ ಒಂದು ಪ್ರೀತಿ ವಿಶ್ವಾಸ ನನ್ನ ದೇಹಕ್ಕೆ ಎಷ್ಟು ದಂಡನೆ ಆದರೂ ಶ್ರಮ ಆದರೂ ಅದೆಲ್ಲವನ್ನ ಮರಿತಾ ಇದ್ದೇನೆ ಬಹಳ ಜನ ತಿಳ್ಕೊಂಡಿದ್ರು ಕುಮಾರಸ್ವಾಮಿ ಅವರ ಕೈನಲ್ಲಿ ಒಂದು 4-5 ದಿನದ ಮೇಲೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಅವರೆಲ್ಲರಿಗೂ ನನ್ನ 62 ದಿನ ನಿರಂತರವಾಗಿ ನಡೆಸಿದ್ದೀನಿ ಇದನ್ನ ನೋಡಿದ ಮೇಲೆ ಬಹಳ ಲಘುವಾಗಿ ಪರಿಗಣಿಸಿದ ಅವರು ಈಗ ಚಿಂತೆಗೀಡಾಗಿದ್ದಾರೆ ನನ್ನ ಅಭಿಪ್ರಾಯ ವೀಕ್ಷಕರೇ ಮತದಾರರಿಗೆ ಸುತ್ತಾಡಿ ಸುತ್ತಾಡಿ ಸುಸ್ತಾಗಬಹುದು ಆದರೆ ಮತದಾರರಿಗೆ ಚೈತನ್ಯವನ್ನ ತುಂಬುವಂತ ಕುಮಾರಸ್ವಾಮಿ ಅವರ ಮುಖದಲ್ಲಿ ಅಥವಾ ಅವರ ದೇಹದಲ್ಲಿ ಒಂದು ಸಣ್ಣ ಆಲಸ್ಯ ಕೂಡ ಇಲ್ಲ ಕೇವಲ ಮೈಸೂರು ಭಾಗ ಅಷ್ಟೇ ಅಲ್ಲ ನಾವೀಗ ಬೆಂಗಳೂರಲ್ಲಿ ನೋಡಬಹುದು ದಾಸರಹಳ್ಳಿಯಲ್ಲಿ ಇದ್ದೀವಿ ಸರ್ ಉತ್ತರ ಕರ್ನಾಟಕದ ಪಂಚರತ್ನ ಯಾತ್ರೆಯನ್ನ ನೋಡಿದ್ರೆ ಈ ಸಲ ಈ ಬಾರಿಯ ಚುನಾವಣೆ ನಿಜಕ್ಕೂ ವಿಶೇಷ ಅನಿಸ್ತಾ ಇದೆ ಅದರಲ್ಲಿ ಯಾವ ಸಂಶಯ ಇಲ್ಲ ನಾನು ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು 28 ದಿನಗಳ ಕಾಲ ಪ್ರವಾಸ ಮಾಡಿದ್ದೇನೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ಹಳೆ ಕರ್ನಾಟಕದಲ್ಲಿ ಯಾವ ರೀತಿಯ ಜನತೆಯ ಸ್ಪಂದನೆ ಯಾವ ರೀತಿಯ ಜನತೆಯ ಒಂದು ಪ್ರತಿಕ್ರಿಯೆಗಳು ಬಂದಿದೆ ಅದಕ್ಕಿಂತಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಜನತೆ ನೇರವಾಗಿ ಈ ಬಾರಿ ನಿನ್ನ ಋಣ ತೀರಿಸ್ತೀವಪ್ಪ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ ಇವತ್ತು ನಿನ್ನ ಒಂದು ಮುಂದಿನ ಒಂದು ಹೋರಾಟಕ್ಕೆ ನೀನು ಮುಖ್ಯಮಂತ್ರಿಯಾಗಿ ಬಂದ್ರೆ ನಮ್ಮಂತ ಬಡ ಕುಟುಂಬಗಳಿಗೆ ಅನುಕೂಲಗಳಾಗುತ್ತೆ ಅಂತಕಂತದನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋರಾಗಿ ಕೂಗ್ತಕ್ಕಂತದ್ದು ಕಾಣ್ತಾ ಇದ್ದೇನೆ ಖಂಡಿತವಾಗಲೂ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಗೆ ಎಸ್ಪೆಷಲಿ ಜೆಡಿಎಸ್ ಗೆ ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ ಪ್ರಾಣ ಕೊಡುವಂತ ಕಾರ್ಯಕರ್ತರು ಇದ್ದಾರೆ ಇಡೀ ಕರ್ನಾಟಕವನ್ನ ಕರ್ನಾಟಕ ಟಿವಿ ಕೂಡ ಸುತ್ತುತ್ತಾ ಇದೆ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಾ ಇದೆ ಎಲ್ಲಾ ಕಡೆ ಹೋದಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಎಂಎಲ್ಎಗಳು ಇರುವಂತ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲ ಯಾರಾದರೂ ಗೆಲ್ಲಿ ಆದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಬೇಕು ಅಂತ ಕಾರ್ಯಕರ್ತರು ಮಾತಾಡ್ತಿದ್ದಾರೆ ಅದು ಎಲ್ಲಾ ಪಕ್ಷದಲ್ಲೂ ಭಾವನೆ ಇದೆ ಈ ರಾಜ್ಯದಲ್ಲಿ ಈ ಬಾರಿ ಎಲ್ಲಾ ಪಕ್ಷದ ಕಾರ್ಯಕರ್ತರಲ್ಲೂ ರಾಜ್ಯದಲ್ಲಿ ನಡೆಯತಾ ಇರತಕ್ಕಂತ ಈ ರೀತಿಯ ಒಂದು ಕೆಟ್ಟ ಸರ್ಕಾರದ ನಡವಳಿಕೆಯಿಂದ ಬೇಸತ್ತಿದ್ದಾರೆ ಮತ್ತು ಕಾಂಗ್ರೆಸ್ ಬಿಜೆಪಿ ಅವರ ಪರಸ್ಪರ ಟೀಕೆಗಳಿಗೆ ಜನ ನೊಂದಿದ್ದಾರೆ ಅದರಿಂದ ಇವತ್ತು ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕಂತದ್ದು ಜನರ ಹೃದಯದಲ್ಲಿ ಸ್ವಪ್ರೇರಣೆಯಿಂದ ಆ ರೀತಿಯ ಒಂದು ಪ್ರತಿಕ್ರಿಯೆಗಳು ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಮತ್ತೊಂದು ಕಡೆ ನಿಮ್ಮ ಸಮಯನ ತುಂಬಾ ತೆಗೆದುಕೊಳ್ಳಲ್ಲ ಇತ್ತೀಚೆಗಷ್ಟೇ ಹಾಸನ ಸಿಟಿ ಕ್ರಿಗೆ ಒಂದು ಟಿಕೆಟ್ ವಿವಾದ ಆದಾಗ ರೇವಣ್ಣ ಅವರು ಕೊಟ್ಟಂತ ಹೇಳಿಕೆ ಯಾರು ಕೂಡ ನಮ್ಮ ಸಹೋದರತ್ವವನ್ನ ನಮ್ಮ ಕುಟುಂಬವನ್ನ ಯಾರು ಕೂಡ ಅಲ್ಲಾಡಿಸಕ ಆಗಲ್ಲ ಟಿಕೆಟ್ ವಿಚಾರ ಏನಿದ್ರು ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರು ದೇವೇಗೌಡರು ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ರೇವಣ್ಣ ಅವರ ಈ ಹೇಳಿಕೆ ಎದುರಾಳಿ ಪಕ್ಷಗಳಲ್ಲಿ ಒಂದು ರೀತಿ ನಡುಕವನ್ನು ಹುಟ್ಟಿಸಿದೆ ರೇವಣ್ಣ ಅವರು ಇಷ್ಟು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಅಂತ ಇದು ಎಷ್ಟು ಪ್ಲಸ್ ಸರ್ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಮಸ್ಯೆಗಳಿದ್ರು ಇಂಥ
ನಿಷ್ಕರ್ಮ ಸಮಸ್ಯೆ ಇದ್ರು ಅದನ್ನ ಸುಗಮವಾಗಿ ಪರಿಹರಿಸುತ್ತೀವಿ ಮತ್ತೊಂದು ಕಡೆ ಸಿಂದಗಿಯಲ್ಲಿ ನೀವು ತೆಗೆದುಕೊಂಡಂತ ನಿರ್ಧಾರ ಏನೊಂದು ಅಭ್ಯರ್ಥಿಯ ಅಕಾಲಿಕ ನಿಧನದಿಂದಾಗಿ ಅವರ ಪತ್ನಿಗೆ ಟಿಕೆಟ್ ಅನ್ನು ಘೋಷಿಸಿದ್ರೆ ಯಾವಾಗಲೂ ಕೂಡ ಜೆಡಿಎಸ್ ಪಕ್ಷ ಮತ್ತು ಕುಮಾರಸ್ವಾಮಿ ಅವರು ಒಂದು ಸಲ ವಿಶ್ವಾಸವನ್ನ ತೆಗೆದುಕೊಂಡ್ರೆ ಯಾರ ಕೈಯನ್ನ ಬಿಡೋಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ ಕಳೆದ ಕೆಲ ದಿನಗಳಿಂದ ಅದು ಸಿಂದಿಗೆನಲ್ಲಿ ನಮಗೆ ಉಪಚುನಾವಣೆಯಲ್ಲಿ ಬಹಳ ಹಿನ್ನಡೆ ಆಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ಪಕ್ಷದ ಸಂಘಟನೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಪಕ್ಷದ ಸಂಘಟನೆ ಜವಾಬ್ದಾರಿ ತಗೊಂಡ ನಂತರ ಅತ್ಯಂತ ಉತ್ತಮವಂತ ರೀತಿಯಲ್ಲಿ ಅವರ ಆರೋಗ್ಯದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬದಿಗಿಟ್ಟು ಹೋರಾಟ ಮಾಡಿ ಪಕ್ಷದ ಸಂಘಟನೆಯಲ್ಲಿ ಯಶಸ್ವಿಯಾಗಿದ್ದರು ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಅವರನ್ನು ವಿಧಾನಸೌಧದಲ್ಲಿ ಶಾಸಕರಾಗಿ ನೋಡ್ತೀನಿ ಅಂತಕ್ಕಂಥ ಭಾವನೆ ಇತ್ತು ಆದರೆ ಅಕಾಲಿಕವಾಗಿ ಅವರೇನು ಮರಣ ಹೊಂದಿದ್ರು ಇಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನಾವು ಆಸರೆಯಾಗಿ ನಿಲ್ಲಬೇಕು ನಾನು ಆ ಕುಟುಂಬದ ಒಬ್ಬ ಅಣ್ಣನಾಗಿ ಆ ತಂಗಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನಮ್ಮ ಸಹೋದರಿ ವಿಶಾಲಾಕ್ಷಿ ಅವರನ್ನು ಮೊನ್ನೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಬಂದಿದ್ದೇವೆ ಖಂಡಿತ ಕೊನೆಯ ಪ್ರಶ್ನೆ ಅರಕುಲ ಗೂಡಿನಲ್ಲಿ ಇದ್ದಂತಹ ಗೊಂದಲಕ್ಕೆ ಕೂಡ ಬ್ರೇಕ್ ಬಿದ್ದಿದೆ ಏ ಮಂಜು ಅವರು ಈಗ ನೋಡಿ ಮುಂದಿನ ಆಟ ಅಂತ ಹೇಳಿದ್ದಾರೆ ನಿಜಕ್ಕೂ ಕೂಡ ಹಾಸನದಲ್ಲಿ ಜೆಡಿಎಸ್ ಇರುವಂತಹ ಒಂದು ಬಿಗಿ ಭದ್ರ ಕೋಟೆ ಅದು ಮತ್ತಷ್ಟು ಬಲಿಷ್ಠ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಸಂಶಯ ಏನೇ ಇಲ್ಲ ಹಾಸನದಲ್ಲಿ ಮತ್ತೆ 7-7 ಸ್ಥಾನಗಳು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ ಕಳೆದ ಬಾರಿ 6 ಸ್ಥಾನ ಏನಿತ್ತು 7 ಸ್ಥಾನವೂ ಈ ಬಾರಿ ಹಾಸನ ಜಿಲ್ಲೆ ಜನತೆಯ ಆಶೀರ್ವಾದದಿಂದ ಗುರಿ ಮುಟ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಇದೆ ಕೊನೆ ಪ್ರಶ್ನೆ ಅಂತಾನೆ ಇದ್ದೀನಿ ಮುಗಿಯಲ್ಲ ಸರ್ ಮತ್ತೊಂದು ಕಡೆ ಬಿಜೆಪಿ ಅವರು ಎಸ್ಪೆಷಲಿ ಬಿಜೆಪಿ ಅವರು ಪಂಚರತ್ನ ಯಾತ್ರೆ ಪಂಚರ್ ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ ಇಲ್ಲಿ ನಾವು ಯಾವ ಪಕ್ಷದ ಪರವಾಗಿ ಜೆ ಡಿ ಎಸ್ ಪರವಾಗಿ ಮಾತಾಡ್ತಾ ಇಲ್ಲ ನಾವು ಈ ರಿಯಾಲಿಟಿಯನ್ನು ನೋಡಿ ಮಾತಾಡ್ತಾ ಇರೋ ಪ್ರಶ್ನೆ ನಾವು ಬರಕ್ ಮುಂಚೆ ಅನ್ಕೊಂಡೆ ಇದು ಕೇಳಬೇಕು ಅಂತ ಏನು ಉತ್ತರ ಕೊಡ್ತೀರಾ ಸರ್ ಬಿಜೆಪಿ ಪಂಚರತ್ನ ಕಾರ್ಯಕ್ರಮೆಯ ನಂತರ ಇವತ್ತು ಜನರ ಉತ್ಸಾಹ ಜನರ ಪ್ರೋತ್ಸಾಹ ತೋರಿಸ್ತಾ ಇದೆ ಎರಡು ಪಕ್ಷಗಳ ಟೈರ್ ಪಂಚರ್ ಆಗಿದೆ ಇವತ್ತು ಅವರ ಯಾತ್ರೆಗಳು ಪಂಚರ್ ಆಗಿದ್ದಾವೆ ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆ ಸುನಾಮಿಯ ಒಂದು ವೇಗದಲ್ಲಿ ಜನತೆಯ ಹೃದಯ ಮುಟ್ತಾ ಇದೆ ಸರ್ ಮತ್ತೊಂದು ಎರಡನೇ ಪಟ್ಟಿ ನೀವು ಫಸ್ಟ್ ಪಟ್ಟಿ ಬಗ್ಗೆ ಕೂಡ ಕರ್ನಾಟಕ ಟಿವಿಯಲ್ಲಿ ಒಂದು ವಾರದ ಒಳಗೆ ಎರಡನೇ ಪಟ್ಟಿ ಘೋಷಣೆ ಆಗುತ್ತೆ ಎಷ್ಟು ಕ್ಷೇತ್ರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ 40-50 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಅಕೈರ್ ಮಾಡ್ತಾ ಇದ್ದೇವೆ ನಾಳೆ ನಡೀತು ಅದಕ್ಕೋಸ್ಕರಲೇ ಸಮಯ ಮೀಸಲಿಟ್ಟಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸರ್